ಅಂತೂ ಅಂದುಕೊಂಡಂಗೆ ಸ್ಪೇಸ್ಎಕ್ಸ್ನ ಮಾಲೀಕರಾದಂತ ಎಲಾನ್ ಮಸ್ಕ್ ಟ್ವಿಟರ್ ಸಂಸ್ಥೆಯನ್ನ ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿದ ನಂತರ ಅವರು ಮಾಡಿದಂತ ಮೊದಲ ಟ್ವೀಟ್ ಹಕ್ಕಿ ಈಗ ಮುಕ್ತವಾಗಿದೆ ಅಂತ ಹೇಳಿ ಟ್ವಿಟರ್ ಅನ್ನು ಖರೀದಿಸಿದ ಬಳಿಕ ಎಲಾನ್ ಮಸ್ಕ್ ಮಾಡಿದಂತ ಈ ಟ್ವೀಟ್ ಇದೆಯಲ್ಲ ಸದ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಟ್ವಿಟರ್ ನಲ್ಲಿ ಆರಂಭದಲ್ಲಿ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು ಸಾಕಷ್ಟು ಮಂದಿಗೆ ಯಾವುದಾದರೂ ಟ್ವೀಟ್ ಮಾಡಿದ ದ್ವೇಷಪೂರಿತ ಟ್ವೀಟ್ ಗಳನ್ನು ಮಾಡದೇ ಇರೋ ರೀತಿ ಅವರನ್ನ ಬ್ಯಾನ್ ಮಾಡಲಾಗ್ತಾಯಿತ್ತು ಅವರ ಅಕೌಂಟ್ ನ ಅದನ್ನ ಸ್ಟಾಪ್ ಮಾಡಲಾಗ್ತಾಯಿತ್ತು ಸ್ಥಗಿತಗೊಳಿಸಲಾಗ್ತಾಯಿತ್ತು ಈ ರೀತಿಯಾದಂತ ಸಾಕಷ್ಟು ಪ್ರಕ್ರಿಯೆಗಳು ನಡೆದ ನಂತರದಲ್ಲಿ ಇದೇ ವಿಚಾರವಾಗಿ ಖರೀದಿ ಸಂದರ್ಭದಲ್ಲೂ ಆಕ್ಷೇಪವನ್ನ ವ್ಯಕ್ತಪಡಿಸಿದಂತ ಎಲಾನ್ ಮಸ್ಕ್ ಈಗ ತಾವು ಟ್ವಿಟರ್ ಸಂಸ್ಥೆಯ ಸಿಇಒ ಆಗ್ತಾಯಿದ್ದ ಹಾಗೆ ಮೊದಲಿಗೆ ಮಾಡಿದಂತ ಟ್ವೀಟ್ ಹಕ್ಕಿ ಈಗ ಸ್ವತಂತ್ರವಾಗಿದೆ ಅಂತ ಹೇಳಿ ಹೀಗಾಗಿ ಅವರ ಈ ಟ್ವೀಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಮುಂದಿನ ವಿಚಾರಗಳನ್ನು ಗಮನಿಸುತ್ತಾ ಹೋಗೋದಾದ್ರೆ ಹಣಕಾಸು ವರ್ಷದಲ್ಲಿ ಈ ಒಂದು ಸಂಸ್ಥೆ ಟ್ವಿಟರ್ ಸಂಸ್ಥೆ ಕಳೆದ 6 ತಿಂಗಳಿನಿಂದ ಸಾಕಷ್ಟು ಲಾಸ್ ನಲ್ಲಿದೆ ಯಾವುದೇ ರೀತಿಯಂತ ಲಾಭವನ್ನ ತೋರಿಸಿಲ್ಲ ಹೀಗಾಗಿ ಟ್ವಿಟರ್ ಸಂಸ್ಥೆಯನ್ನ ಬಹುಪಾಲು ಸಾಲದ ರೂಪದಲ್ಲಿ ಖರೀದಿ ಮಾಡಿದ್ದಾರೆ ಎಲಾನ್ ಮಸ್ಕ್ ಟ್ವಿಟರ್ ಉಚಿತ ಬದಲಿಗೆ ಪಾವತಿ ಸೇವೆ ಆಗಬಹುದು ಅನ್ನುವಂತ ಚರ್ಚೆ ಈಗ ನಡೆಯತಾ ಇದೆ ಯಾಕಂದ್ರೆ ಸಾಕಷ್ಟು ಆಲ್ರೆಡಿ ಲಾಸ್ ನಲ್ಲಿರೋದಿಂದ ಮುಂದೆ ಯಾರಾದರೂ ಟ್ವಿಟರ್ ನ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೇ ಸಿಸ್ಟಮ್ ನ ಇಡಬಹುದು ಎಲಾನ್ ಮಸ್ಕ್ ಅನ್ನುವಂತ ಚರ್ಚೆ ನಡೆಯತಾ ಇದೆ ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇಫ್ ಇನ್ ಕೇಸ್ ಆ ಪ್ರಯತ್ನಕ್ಕೆ ಎಲಾನ್ ಮಸ್ಕ್ ಮುಂದಾದ್ರೆ ಅದು ವರ್ಕ್ ಔಟ್ ಆಗುತ್ತೆ ಅಂತ ಹೇಳಿ ಇನ್ನು ಮೊದಲು ಟ್ವಿಟರ್ ನಲ್ಲಿ ಬಲಪಂಥೀಯ ಟ್ವೀಟ್ ಗೆ ಅಂಕುಶ ಆಯಿತು ಯಾರಾದರೂ ರೈಟ್ ವಿಂಗ್ ನವರು ಟ್ವೀಟ್ ಮಾಡಿದ್ರೆ ಅದು ದ್ವೇಷ ಹರಡುವಂತ ಮೆಸೇಜಸ್ ಅಥವಾ ಸಾಮರಸ್ಯ ಕದಡುವಂತ ಟ್ವಿಟರ್ ಖಾತೆಗಳು ಇರಬಹುದು ಅವುಗಳನ್ನ ನೇರಾನೇರವಾಗಿ ಬ್ಯಾನ್ ಮಾಡುವಂತ ಕೆಲಸವನ್ನ ಟ್ವಿಟರ್ ಸಂಸ್ಥೆ ಮಾಡ್ತಾ ಇತ್ತು ಅದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ಫ್ರೀಡಂ ಆಫ್ ಸ್ಪೀಚ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ನಾವು ಏನು ಹೇಳ್ತೀವಿ ಅದನ್ನ ಹದ್ದುಬಸ್ತಿನಲ್ಲಿ ಇಡುವಂತ ಅಥವಾ ಅದನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಟ್ವಿಟರ್ ಸಂಸ್ಥೆ ಮಾಡ್ತಾ ಇದೆ ಅನ್ನುವಂತ ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು ದ್ವೇಷ ಹರಡುವ ಹಾಗೆ ಸಾಮರಸ್ಯ ಕದಡುವಂತ ಟ್ವಿಟರ್ ಖಾತೆಗಳನ್ನ ಬ್ಯಾನ್ ಮಾಡ್ತಾ ಇದ್ದ ಹಾಗೆ ವ್ಯಕ್ತವಾಗ್ತಾ ಇದ್ದಂತ ಒಂದು ಆರೋಪ ಇದು ಕೇವಲ ಡೊನಾಲ್ಡ್ ಟ್ರಂಪ್ ಮಾತ್ರ ಅಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ನಮ್ಮ ದೇಶದ ಕಂಗನಾ ರನಾವತ್ ಇವರು ಸೇರಿದಂತೆ ಹಲವರ ಟ್ವಿಟರ್ ಖಾತೆಗಳನ್ನು ಬ್ಯಾನ್ ಮಾಡಲಾಗಿತ್ತು ಹಲವು ಸಂದರ್ಭದಲ್ಲಿ ಅದಾದ ಬಳಿಕ ಅದನ್ನು ರಿವೋಕ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇತ್ತು ಆದರೆ ಇನ್ಮುಂದೆ ಆ ರೀತಿಯಾದಂತಹ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅನ್ನುವಂಥದ ಒಂದು ಭರವಸೆಯನ್ನು ಎಲಾನ್ ಮಸ್ಕ್ ನೀಡಿದ್ದಾರೆ ಎಲ್ಲ ರೀತಿಯಾದಂತಹ ವಿಚಾರಧಾರೆ ಅದು ಬಲಪಂಥೀಯ ವಿಚಾರಧಾರೆಯಾಗಿರಬಹುದು ಅಥವಾ ಎಡಪಂಥೀಯ ವಿಚಾರಧಾರೆಯಾಗಿರಬಹುದು ಎಲ್ಲರಿಗೂ ಕೂಡ ಮುಕ್ತವಾಗಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಒಂದು ಅವಕಾಶವನ್ನು ಇನ್ನು ಮುಂದೆ ನೀಡಲಾಗುತ್ತೆ ಅನ್ನುವಂತಹ ಭರವಸೆಯನ್ನ ಎಲಾನ್ ಮಸ್ಕ್ ನೀಡಿದ್ದಾರೆ ಹಾಗಾಗಿ ಎಲಾನ್ ಮಸ್ಕ್ ಟ್ವಿಟರ್ ಸಂಸ್ಥೆಯ ಸಿಇಒ ಆಗ್ತಾ ಇದ್ದ ಹಾಗೆ ಭಾರತೀಯ ಸಿಇಒ ಆಗಿದ್ದಂತಹ ಪರಾಗ್ ಅಗರ್ವಾಲ್ ಸೇರಿದಂತೆ ಹಲವರನ್ನ ಹೊರಗಡೆ ಕಳಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ಟ್ವಿಟರ್ನ ಅವರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಟ್ವಿಟರ್ನ ಮೂಲಕ ಯಾವ ರೀತಿಯಾದಂತಹ ಸವಲತ್ತುಗಳನ್ನ ಕೊಡೋದಕ್ಕೆ ಅವರು ಸಿದ್ಧರಾಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ